ನಿಪ್ಪಾಣಿಯಲ್ಲಿ ದೌಲತ್ರಾವ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಒಂದು ದಿನದ ಕೀರ್ತನ ಕಾರ್ಯಕ್ರಮ ಮಾನವನು ತನ್ನ ಬದುಕಿನ ಉದ್ದಾರಕ್ಕಾಗಿ ವಾರ್ಕರಿ ಪಂಥದ ಹಾದಿ ಹಿಡಿದರೆ ಖಂಡಿತ ಯಶ ದೊರೆಯುತ್ತದೆ ಪ್ರತಿಯೊಬ್ಬರೂ ಸಂತರು ಬೋಧಿಸಿದ ಆಧ್ಯಾತ್ಮದ ಮಾರ್ಗದಲ್ಲಿ ಸಾಗಿದರೆ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತವಾಗುತ್ತದೆ ಎಂದು ಕೀರ್ತನಕಾರರಾದ ಪವಾರ್ ಮಹಾರಾಜರು ಹೇಳಿದ್ದಾರೆ ಅವರು ನಿಪ್ಪಾಣಿಯಲ್ಲಿ ದೌಲತ್ರಾವ್ ಪಾಟೀಲ್ ಸೋಶಿಯಲ್ ಫೌಂಡೇಶನ್ ಹಾಗೂ ಹೆಲ್ತ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಶ್ರೀಮತಿ ಇಂದುಮತಿ ದೌಲತ್ರಾವ್ ಪಾಟೀಲ್ ಅವರ ಪುಣ್ಯಸ್ಮರಣೆ ನಿಮಿತ್ತ ನಡೆದ ಒಂದು ದಿನದ ಕೀರ್ತನೆಯಲ್ಲಿ ಮಾತನಾಡುತ್ತಿದ್ದರು ತುಕಾರಾಮ್ ಮಹಾರಾಜಾಂಚ ಅರಿ ಜವಳಪಾಸ್ ಸಾರ್ಯಾ ವಾರ್ಕರಿಯಂಚಾ ಪರಿಚಯಾಚಾ ಗೋಡ ಅಭಂಗ ಸೇನೆಸಾಠಿ ಆಯ್ ವಿಠಲ ವಿಠಲ ಅಭಂಗಾಲಾ ಸುರುವಾತ್ ಕರಣ್ಯಾಪೂರ್ವಿ ಚಿಂತನಾಲಾ ಸೇವೆಲಾ ಸುರುವಾತ್ ಕರಣ್ಯಾಪೂರ್ವಿ आपल्या सर्वांना माहिती आहे कशाच्या निमित्ताने सेवा आहे मात्र तरी देखील वक्ता म्हणून माझं काम आहे आदरणीय मातोश्री इंदुमतीबाई पाटील यांच्या पुण्यस्मरणाच्या निमित्ताने दौलतराव पाटील सोशल फाउंडेशन आणि त्या फाउंडेशनचे सर्व पदाधिकारी पाटील कुटुंबीय आदरणीय संयोजित जी कुंभारदादा वगैरे ही सगळी मंडळी एकत्र येऊन निपाणी असेल यमगरणी असेल गोंदी गुप्पी असेल या सगळ्या परिसरातली सगळी जी भजनी मंडळी आहे या सगळ्या मंडळींना सोबत घेऊन वारकरी मंडळींना सोबत घेऊन गेल्या चार वर्षांपासून आपण पाहिला त्याची पहिली ओळ पाहिली आपल्या लक्षात असं येईल की जगद्गुरु श्रीमंत श्री तुकाराम महाराजांच्या अभंगाची पहिली ओळ आणि त्याच्यामध्ये जा हे क्रियापद आहे या संसारा उठा वेग करा शरणजा उदारा पांडुरंगा त्यातलं जा हे क्रियापद आहे आणि कुठलंही वाक्य ऐकताना त्यातलं क्रियापद हेच अर्थपूर्ण असत ते कदाचित एका अक्षराचंच असेल एका शब्दाचंच असेल अण्णा मात्र क्रियापद नसेल तर वाक्य नाही विधान नाही एखादा क्रियापदाशिवाय बोलणंच शक्य नाही अर्थ पूर्ण व्हायचं असेल तर त्याला काय लागतं क्रियापद लागतं जग माहिती नाही मात्र आयुष्याचा जी जी मंडळी विचार करत जातात त्यांना किमान महाराष्ट्रामधल्या तरी साऱ्या विवेकी प्रज्ञावान संत पुरुषांना पंढरपूर हेच शेवटचं काय वाटलेलं आहे ठिकाण वाटलेलं आहे संसारा आलिया ही अपरिहार्यता आहे आणि शेवट तो मला माझा गोगोड झाला आलो निजाच्या माहेरा भेटी रखुमाईच्या वरा त्या पांडुरंगा जवळचा जो शेवट आहे तो शेवट गोड आहे खूप घड्याळ पळतं इथलं निपाणीतलं सारखं मला त्या घड्याळाची इतकी चिंता काय विचारू नका ते 9:10 झाली आणि आपलं काही होऊ द्या अण्णा मामा काही झालं तर 9:29 ला विठ्ठल जे विठ्ठल म्हणजे स्वतःला अण्णा काही शंकाच नाही करायची काहीच नाही काटेकोर पडायची सवय असली पाहिजे त्याच्यामुळं एकदा छान भजन त्याच्यानंतर चालू आहे आणि आपण जरा थोडक्यात ऐकू आमच्याकडे पश्चिम महाराष्ट्रामध्ये प्रचंड मोठा पर्व आहे प्रचंड ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣ್ಯರಿಂದ ಭಾವಚಿತ್ರದ ಪೂಜೆ ಹಾಗೂ ವೀಣಾಪೂಜೆ ನೆರವೇರಿತು ಬಳಿಕ ಜ್ಞಾನೇಶ್ವರಿ ಅಧ್ಯಾಯ ಪಠಣ ಹಾಗೂ ಸಂಜೆ ಹರಿಭಕ್ತ ಶ್ರೀ ಭಾಗವತ್ ತುಕಾರಾಂ ಸಂತ ಮಹಾರಾಜರಿಂದ ಪ್ರವಚನ ನಡೆಯಿತು ಕೀರ್ತನಕಾರ ಸಚಿನ್ ದಾದಾ ಪವಾರ್ ಅವರನ್ನು ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳಿ ನಿಪ್ಪಾಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಕದಂ ಸನ್ಮಾನಿಸಿದರು ಸಚಿನ್ ದತ್ ಪವಾರ್ ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯ ಕೆಲಸ ಮಾಡುವಾಗ ಟೀಕೆಗೆ ಬಲಿಯಾಗದೆ ತನ್ನ ಕೆಲಸವನ್ನು ಮಾಡಬೇಕು ಮಹಾಪುರುಷರು ತಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಎಂದರು ತಮ್ಮ ಏರುಕಂಠದಿಂದ ಅಭಂಗದ ಮೂಲಕ ತಾಳ ಚಿಪ್ಳ್ಯಾ ಮೃದಂಗ ವೀಣೆಯೊಂದಿಗೆ ಕೀರ್ತನೆ ಮತ್ತು ಪ್ರಬೋಧನದ ಮೂಲಕ ಸಭಿಕರನ್ನು ಮಂತ್ರಮುಗ್ಧರನ್ನಾಗಿಸಿದರು ಕಾರ್ಯಕ್ರಮದಲ್ಲಿ ದೌಲತ್ರಾವ್ ಪಾಟೀಲ್ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಸಂಯೋಜಿತ್ ಉರ್ಫ್ ನಿಕು ಪಾಟೀಲ್ ಅಶೋಕರಾವ್ ಪಾಟೀಲ್ ಪುಂಡ್ಲಿಕ್ ಕುಂಬಾರ್ ಜ್ಞಾನದೇವ್ ಕುಂಬಾರ್ ವಸಂತ್ ಧಾರೋ ಸುರೇಶ್ ಘಾಟ್ಗೆ ಬಬನ್ ನಿರ್ಮಲೆ ಮನೋಹರ್ ಕಾಪ್ಸೆ ಆಕಾಶ್ ಮಲಾಂಡೆ ರಂಜಿತ್ ಮಗ್ದುಂ ಹಿಮಾಂಶು ಪಾಟೀಲ್ ವಿಕ್ರಾಂತ್ ಪಾವ್ಲೆ ಸಾಗರ್ ಪಾಟೀಲ್ ಪಂಕಜ್ ಪಾಟೀಲ್ ಮಹಾದೇವ್ ಮಲಾಡೆ ನಿತಿನ್ ಉಪಾಳೆ ಬಾಲು ಪರೀಟ್ ಚಂದ್ರಕಾಂತ್ ಪವಾರ್ ಸೋಮನಾಥ್ ಶಿಂಪುಕಡೆ ಮಹಾದೇವ್ ಬಣ್ಣೆ ಸೇರಿದಂತೆ ವಾರ್ಕರಿ ಸಂಪ್ರದಾಯದ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್